ಜಿ ಎಸ್ ಟಿಯಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಎಚ್ ಎಸ್ ಎನ್ ಕೋಡ್ನ ಕಂಪಲ್ಸರಿ ಮೆಂಕ್ಷನ್ ಮಾಡಬೇಕು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಲ್ಲಿ ಅಂದರೆ ಐವತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಬೀಳ್ತೈತೆ ಆಲ್ರೆಡಿ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿನೇ ಇಂಪ್ಲಿಮೆಂಟೇಷನ್ ಆಗೋಗಿದೆ ಆಲ್ರೆಡಿ ಒನ್ ಮಂತ್ ಆಗೋಗ್ಬಿಟ್ಟಿದೆ ಈಗ ಏಪ್ರಿಲು ಮೇ ಅವು ಎಲ್ಲ ಆಗೋಗಿದೆ ನೀವು ಎಚ್ ಎಸ್ ಎನ್ ಕೋಡ್ ಕಡೆ ನೀವು ಗಮನ ಹರಿಸ್ಬೇಕು ಇಲ್ಲಾಂದರೆ ಐವತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಬೇಕಾಗುತ್ತೆ ಅಪ್ ಟು ಫೈವ್ ಕ್ರೋರ್ ಟರ್ನ್ ಓವರ್ ನೀವು ಏಯ್ಟ್ ಡಿಜಿಟ್ ನಂಬರ್ ಎಚ್ ಎಸ್ ಎನ್ ಕೋಡ್ ಅಂದರೆ ಏಯ್ಟ್ ಡಿಜಿಟ್ ನಂಬರ್ ಇರ್ತೈತೆ ಅಟ್ಲೀಸ್ಟ್ ಫೋರ್ ಡಿಜಿಟ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ನೀವು ಯಾವಾಗ ಜಿ ಎಸ್ ಟಿ ರಿಟರ್ನ್ ಫೈಲ್ ಮಾಡೋವಾಗ ಯಾವ ಟೇಬಲಲ್ಲಿ ಟೇಬಲ್ ನಂಬರ್ ಟ್ವೆಲ್ವ್ ಅಂತ ಬರ್ತೈತೆ ಟ್ವೆಲ್ ಜಿ ಎಸ್ ಟಿ ಆರ್ ಒನ್ನಲ್ಲಿ ಟೇಬಲ್ ನಂಬರ್ ಟ್ವೆಲ್ವ್ ಅಲ್ಲಿ ನೀವು ಏಯ್ಟ್ ಡಿಜಿಟ್ ಕೋಡನ್ನ ನೀವು ಕೋಡಲ್ಲಿ ಅಟ್ಲೀಸ್ಟ್ ಫೋರ್ ಡಿಜಿಟ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಮತ್ತೆ ಈಗ ಮೊದಲು ಯಾವ ಥರ ಇತ್ತು ಸಿಸ್ಟಮು ಮೊದಲು ಅಪ್ ಟು ಒನ್ ಪಾಯಿಂಟ್ ಫೈವ್ ಕ್ರೋರು ಇರೋವರೆಗೂ ಈ ಎಚ್ ಎಸ್ ಎನ್ ಕೋಡು ಮೆನ್ಷನ್ ಮಾಡೋ ನೆಸಿಟಿ ಇರಲಿಲ್ಲ ಎಚ್ ಈಗ ಒನ್ ಪಾಯಿಂಟ್ ಫೈವ್ ಕ್ರೋರ್ ಆದಮೇಲೆ ಅಪ್ ಟು ಫೈವ್ ಕ್ರೋರು ಟೂ ಜ ಡಿಜಿಟ್ ಏಯ್ಟ್ ಡಿಜಿಟಲ್ಲಿ ಒಂದು ಎರಡು ನಂಬರ್ನ ನೀವು ಮೆನ್ಷನ್ ಮಾಡಬೇಕಾಗಿತ್ತು ಈಗ ಹಾಗಿಲ್ಲ ಅಪ್ ಟು ಫೈವ್ ಕ್ರೋರು ನೀವು ಟೇಬಲ್ ಅಲ್ಲೊಂದು ಕಾಲಮ್ ಇರ್ತೈತೆ ಜಿ ಎಸ್ ಟಿ ಆರ್ ಒನ್ನಲ್ಲಿ ಎಚ್ ಎಸ್ ಎನ್ ಕೋಡ್ಗೆನೆ ಟ್ವೆಲ್ ಟೇಬಲ್ ನಂಬರ್ ಟ್ವೆಲ್ವಲ್ಲಿ ನೀವು ಎಚ್ ಎಸ್ ಎನ್ ಕೋಡು ಫೋರ್ ಡಿಜಿಟ್ ಅಪ್ ಟು ಫೈವ್ ಕ್ರೋರ್ವರೆಗೂ ನೀವು ಮೆನ್ಷನ್ ಮಾಡಬೇಕು ನನ್ನೊಂದು ಸಜೆಷನ್ನು ಎಂಟು ಡಿಜಿಟ್ನು ನೀವು ಮೆನ್ಷನ್ ಮಾಡಿಬಿಡಿ ಏನಿದು ಎಚ್ ಎಸ್ ಎನ್ ಕೋಡ್ ಅಂದರೆ ಈಗ ನೇಚರ್ ಆಫ್ ಪ್ರೊಡಕ್ಟು ಈಗ ನಾನೊಂದು ಫುಟ್ವೇರ್ ಅಂದರೆ ಒಂದು ಚಪ್ಪಲಿದ ಒಂದು ಎಕ್ಸಾಂಪಲ್ ತೊಗೊತೀನಿ ನೇಚರ್ ಆಫ್ ಟ್ರಾನ್ಸಾಕ್ಷನ್ನು ತೌಸಂಡ್ ರುಪೀಸ್ ಒಳಗಡೆ ಇದ್ದರೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಬರ್ತೈತೆ ಅದೇ ಎಚ್ ಎಸ್ ಎನ್ ಕೋಡು ಡಿಫ್ರೆಂಟ್ ಇರ್ತೈತೆ ಮತ್ತು ವಾಟ್ರ್ ಪ್ರೂಫು ಫುಟ್ವೇರ್ಸ್ ಬರ್ತೈತೆ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರ್ತೈತೆ ಸೊ ಅದಕ್ಕೆ ಎಚ್ ಎಸ್ ಎನ್ ಕೋಡು ಡಿಫ್ರೆಂಟ್ ಇರ್ತೈತೆ ಈಗ ಪ್ಯಾಂಟು ಶರ್ಟು ಒಂದೇ ಟೈಮ್ ತೊಗೊಂಡಾಗ ಅದಕ್ಕೊಂಥರ ರೇಟ್ ಇರ್ತೈತೆ ಸೊ ಅದಕ್ಕೆ ಎಚ್ ಎಸ್ ಎನ್ ಕೋಡು ಡಿಫ್ರೆಂಟ್ ಇರ್ತೈತೆ ಈಗ ಶರ್ಟ್ ಬೇರೆ ಪ್ಯಾಂಟ್ ಬೇರೆ ತೊಗೊಂಡಾಗ ಅದಕ್ಕೊಂಥರ ಎಚ್ ಎಸ್ ಎನ್ ಕೋಡ್ ಇರ್ತೈತೆ ಮತ್ತು ಈಗ ಸರ್ವಿಸ್ ಸೆಕ್ಟರ್ಗೆ ಬಂದಾಗ ಬ್ಯೂಟಿ ಪಾರ್ಲರ್ ಸೊ ಬ್ಯೂಟಿ ಪಾರ್ಲೂ ಡಿಫ್ರೆಂಟ್ ನೇಚರ್ ಆಫ್ ಆ್ಯಕ್ಟಿವಿಟಿ ಇರ್ತೈತೆ ಸೊ ಅದಕ್ಕೆ ಕೂಡ ಎಚ್ ಎಸ್ ಎನ್ ಕೋಡು ಅದು ಸರ್ವಿಸ್ ಸೆಕ್ಟರು ಅದಕ್ಕೆ ಕೂಡ ಎಚ್ ಎಸ್ ಎನ್ ಕೋಡು ಡಿಫ್ರೆಂಟ್ ಇರ್ತೈತೆ ಸೊ ಸರ್ವಿಸ್ ಸೆಕ್ಟರಲ್ಲಿ ಕೆಲವೊಂದು ಏಯ್ಟೀನ್ ಪರ್ಸೆಂಟು ಇರ್ತೈತೆ ಕೆಲವೊಂದಕ್ಕೆ ಟ್ವೆಲ್ ಪರ್ಸೆಂಟು ಬರ್ತೈತೆ ಸೊ ಎಚ್ ಎಸ್ ಎನ್ ಕೋಡ್ ಕಡೆ ಸ್ವಲ್ಪ ಗಮನ ಕೊಡಿ ಈಗ ಎಲ್ಲರೂ ಅಷ್ಟೇ ಜಿ ಎಸ್ ಟಿ ಆರ್ ಒನ್ ಫೈಲ್ ಮಾಡೋರು ಅಂದರೆ ಇದೆಲ್ಲ ಯಾರು ಜಿ ಎಸ್ ಟಿ ರಿಟರ್ನ್ ಫೈಲ್ ಮಾಡ್ತಾರೋ ಅವ್ರಿಗೆ ಗೊತ್ತಿರ್ತೈತೆ ಯಾಕಂದರೆ ನಮ್ಮ ತಾಲೂಕ್ ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಅವ್ರೀಗ ಡೆಫಿನೆಟಾಗಿ ಒಬ್ಬ ಕನ್ಸಲ್ಟೆಂಟ್ನ ನೀವು ರೆ ಕನ್ಸಲ್ಟೇಷನ್ ತಗೊಂಡಲೇಬೇಕು ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ ಎಚ್ ಎಸ್ ಎನ್ ಕೊಡು ಈಗ ಎಲ್ರಿಗೂ ಕಂಪಲ್ಸರಿ ಆಗ್ತಾ ಇದೆ ಇದರಲ್ಲಿ ನೀವು ಅಪ್ ಟು ಮೊದಲು ಎಷ್ಟಿತ್ತು ಒನ್ ಪಾಯಿಂಟ್ ಫೈವ್ ಕ್ರೋರ್ವರೆಗೂ ಎಕ್ಸಾಮ್ ಇತ್ತು ಈಗ ಸ್ಮಾಲ್ ಟ್ಯಾಕ್ಸ್ ಪೇಯರ್ಸು ಇದಾರಲ್ವ ತುಂಬ ಟ್ರಬಲಲ್ಲಿ ಸಿಗಕಂತಾರೆ ಎಚ್ ಎಸ್ ಎನ್ ಕೊಂಡ ನೀವು ಮೆನ್ಷನ್ ಮಾಡಿಲ್ಲ ಅಂದರೆ ಕೇರ್ಫುಲ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳ್ತೀನಿ ಯಾಕಂದರೆ ನಾನು ಒಬ್ಬ ಟ್ಯಾಕ್ಸ್ ಕನ್ಸಲ್ಟೆಂಟ್ ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆಂಟು ಮತ್ತು జిఎస్ టీ కన్సల్టెంట్ మరి లెక్చరర్ కూడా థ్యాంక్